ಕೆ ಪಿ ಸಿ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಚಸ್ವಿ ಸೊ ಮೇ ಇಪ್ಪತ್ತಾರರ ಕರೆಂಟ್ ಅಫೇಸ್ ಎನ್ಸು ಅನ್ನು ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ ಅದರ ಮೂಲಕ ನೀವು ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು ಅಲ್ಲಿ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಪಡೆದುಕೊಳ್ಬೋದು ಹಾಗೂ ನಾವು ಹೊಸದಾಗಿ ಶುರು ಮಾಡಿರುವಂಥ ಇನಿಷಿಯೇಟಿವ್ನಲ್ಲಿ ಮೊದಲ ಭಾಗ ಕಂಪ್ಲೀಟ್ ಆಗಿದೆ ಪಾಲಿಟಿಯ ಎಲ್ಲ ಪ್ರಶ್ನೆಗಳು ಏಳು ದಿನದ ಟಾಪಿಕ್ಸ್ನಲ್ಲಿ ಕವರ್ ಮಾಡಿದ್ದೀವಿ ಫಂಡಮೆಂಟಲ್ ವರೆಗೂ ಕವರ್ ಆಗಿದೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಕೆಲವೊಂದು ಭಾಗವನ್ನು ಕವರ್ ಮಾಡಿದ್ದೀವಿ ಅದನ್ನು ಹೊಳು ಹೊರತುಪಡಿಸಿ ಪ್ರಿಯಾಂಬಲ್ ಆಗಿರ್ಬೋದು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು ಡಿ ಪಿ ಎಸ್ ಪಿಯ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಮತ್ತು ಸಂವಿಧಾನ ಸೃಷ್ಟಿಯ ಹಿಂದೆ ಇರುವಂಥ ಇತಿಹಾಸದ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಸೊ ಅದರ ಪ್ರಶ್ನೆಗಳ ಕುರಿತಾಗಿ ಥರ್ಸ್ಡೇ ಡೇ ಅಂದರೆ ಇಪ್ಪತ್ತೆಂಟಕ್ಕೆ ಐವತ್ತು ಪ್ರಶ್ನೆಗಳ ಟೆಸ್ಟ್ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಪೂರ್ತಿ ಓದಿ ಅಷ್ಟು ಟಾಪಿಕ್ಗಳನ್ನು ಟೆಸ್ಟನ್ನು ಅಟೆಂಡ್ ಮಾಡಿ ಓಕೆನಾ ಸೊ ಇಪ್ಪತ್ತಾರನೇ ತಾರೀಕಿನ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡೋಣ ಮೊದಲಿಗೆ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಇಂಡಿಯಾ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಕ್ಯಾನ್ ಬಿ ಫೌಂಡ್ ಸೊ ಭಾರತದಲ್ಲಿ ಹತ್ತು ದಿನಕ್ಕೆ ಅಂದರೆ ಸಡನ್ನಾಗಿ ಎಲ್ಲ ಇನ್ಕಮ್ ಏನಿದೆ ಪೆಟ್ರೋಲಿಯಂ ಕ್ರೂಡ್ ಪೆಟ್ರೋಲಿಯಂ ಏನು ಬರುತ್ತೆ ಅದು ಸ್ಟಾಪ್ ಆದರೂ ಹತ್ತು ದಿನದ ಬೇಡಿಕೆಯನ್ನು ರೀಚ್ ಮಾಡುವಷ್ಟು ರಿಸರ್ವ್ಸನ್ನು ಸ್ಟ್ರಾಟಜಿಕ್ ಆಗಿ ಮೇಂಟೈನ್ ಮಾಡಲಾಗುತ್ತೆ ಟೆನ್ ಡೇಸ್ ಇಂಡಿಯಾ ಕನ್ಸ್ಯೂಮ್ ಮಾಡಬಹುದಾದ ಒಟ್ಟು ಪೆಟ್ರೋಲಿಯಂ ರಿಸರ್ವ್ಸ್ ಏನಿದೆ ಅದನ್ನು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಡಿಯಲ್ಲಿ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಆರ್ಗನೈಸೇಷನ್ ಏನಿದೆ ಅವರು ಮೇಂಟೈನ್ ಮಾಡ್ತಾರೆ ಸೊ ಇದರ ನಾಲ್ಕು ಪೆಟ್ರೋಲಿಯಂ ರಿಸರ್ವ್ ಸೆಂಟರ್ಸ್ಗಳನ್ನು ಸೆಟಪ್ ಮಾಡಲಾಗಿದೆ ಅದರಲ್ಲಿ ಎರಡು ಕರ್ನಾಟಕದಲ್ಲಿದೆ ಅದು ಇಂಪಾರ್ಟೆಂಟ್ ಸೊ ಕರ್ನಾಟಕದಲ್ಲಿರೋದರಿಂದ ಎಕ್ಸಾಮ್ನಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ ಮ್ಯಾಂಗ್ಲೂರು ಮತ್ತು ಪಡೂರ್ನಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ಗಳನ್ನು ನೋಡ್ಬೋದು ಅದು ಅಲ್ಲದೆ ವಿಶಾಖಪಟ್ಟಣಂನಲ್ಲಿ ನೋಡ್ಬೋದು ಮತ್ತು ಒಡಿಶಾದ ಒಂದು ಜಾಗದಲ್ಲಿ ನೋಡ್ಬೋದು ಆ ಜಾಗ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಸೊ ಇದು ಕನ್ಸ್ಟ್ರಕ್ಷನಲ್ಲಿದೆ ಈಗ ಸದ್ಯಕ್ಕೆ ಭಾರತದಲ್ಲಿ ಒಟ್ಟು ರಿಸರ್ವ್ ಮೇಂಟೆನೆನ್ಸ್ ಫೈವ್ ಪಾಯಿಂಟ್ ಫೈವ್ ಮಿಲಿಯನ್ ಮೆಟ್ರಿಕ್ ಅಷ್ಟು ಪೆಟ್ರೋಲಿಯಂ ರಿಸರ್ವ್ಸನ್ನು ಮೇಂಟೇನ್ ಮಾಡ್ಬೋದಾಗುತ್ತೆ ಸೊ ಈ ಫೈವ್ ಪಾಯಿಂಟ್ ಫೈವ್ ಮಿಲಿಯನ್ ಮೆಟ್ರಿಕ್ ಟನ್ಸ್ ಹತ್ತು ದಿನದ ಭಾರತದ ಒಟ್ಟು ಪೆಟ್ರೋಲಿಯಂ ರಿಸರ್ವ್ ಡಿಮಾಂಡನ್ನು ಮೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ಈ ಪೆಟ್ರೋಲಿಯಂ ರಿಸರ್ವ್ಸ್ ಎಲ್ಲೆಲ್ಲಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಂಗ್ಲೂರ್ ಪಡೋರ್ ವಿಶಾಖಪಟ್ಟಣಂ ಮತ್ತು ಒಡಿಶಾದ ಒಂದು ಜಾಗ ಆ ಜಾಗ ಹೆಸರು ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಓಕೆ ಎರಡನೇ ಪ್ರಶ್ನೆ ಹೋಗೋಣ ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಇಸ್ ನಾಟ್ ಅ ಪಾರ್ಟ್ ಆಫ್ ಕ್ವಾಡ್ ಗ್ರೂಪಿಂಗ್ ಸೋ ಕ್ವಾಡ್ ಗ್ರೂಪಿಂಗ್ ಯಾಕೆ ನ್ಯೂಸ್ ಇತ್ತು ಹೇಳಿದ್ರೆ ಚೈನಾ ಮತ್ತು ಇಂಡಿಯಾ ನಡುವೆ ಏನು ಬಿಕ್ಕಟ್ಟು ಶುರುವಾಗಿದೆ ಸೊ ಇದರ ನಿಟ್ಟಿನಲ್ಲಿ ಯು ಎಸ್ ಎ ಅಧಿಕಾರಿಯೊಬ್ಬರ ಸಂದರ್ಶನದಲ್ಲಿ ಕ್ವಾಡ್ ಗ್ರೂಪಿಂಗ್ ಬಗ್ಗೆ ಮಾತನಾಡಲಾಗಿತ್ತು ಸೊ ಕ್ವಾಡ್ ಗ್ರೂಪಿಂಗ್ ಮೇನ್ಲಿ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂತ ಹೇಳಿದರೆ ಭಾರತದಲ್ಲಿ ಸೈಕ್ಲೋನಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಸುನಾಮಿಯಿಂದ ಇಂಪ್ಯಾಕ್ಟ್ ಆಗಿತ್ತು ಸುನಾಮಿಯಿಂದ ಸಾರಿ ಸೊ ಸುನಾಮಿ ಇಂಪ್ಯಾಕ್ಟ್ ಟೈಮ್ನಲ್ಲಿ ದೇಶಗಳು ಒಗ್ಗೂಡಿ ಕೆಲಸ ಮಾಡಿದ್ವು ಸೊ ಇದರ ನಂತರ ಈ ಕ್ವಾಡ್ ಗ್ರೂಪಿಂಗ್ ಸ್ಟಾರ್ಟ್ ಆಗಿತ್ತು ಸೊ ಭಾರತ ಜಪಾನ್ ಆಸ್ಟ್ರೇಲಿಯಾ ಮತ್ತು ಯು ಎಸ್ ಎ ಏನಿದೆ ನಾಲ್ಕು ಕಂಟ್ರಿಗಳು ಕ್ವಾಡ್ ಗ್ರೂಪಿಂಗ್ನಲ್ಲಿ ಬರ್ತವೆ ಈ ಕ್ವಾಡ್ ಗ್ರೂಪಿಂಗ್ನ ಈಗಿನ ಸದ್ಯದ ಉದ್ದೇಶ ಸೊ ಚೈನಾನ ಪೆಸಿಫಿಕ್ ಓಷನ್ ಮತ್ತು ಇಂಡೋ ಪೆಸಿಫಿಕ್ ರೀಜನ್ ಅಂತ ಈಗೇನು ನಾವು ಕರಿತೀವಿ ಮೊದಲು ಪೆಸಿಫಿಕ್ ಓಷನ್ನು ಇಂಡಿಯನ್ ಓಷನ್ ಸಪ್ರೇಟಾಗಿ ಇದ್ರು ಈಗ ಇಂಡೋ ಪೆಸಿಫಿಕ್ ಓಷನ್ ಅಂತ ಕರಿತೀವಿ ಸೊ ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಚೈನಾದ ಇನ್ಫ್ಲೂಯೆನ್ಸನ್ನು ರಿಡ್ಯೂಸ್ ಮಾಡಲಿಕ್ಕೋಸ್ಕರ ಈ ಕ್ವಾಡ್ ಗ್ರೂಪಿಂಗ್ ಇನ್ಫಾರ್ಮಲ್ ಗ್ರೂಪಿಂಗ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿ ಯಾವುದೇ ಫಾರ್ಮಲ್ ಮೀಟಿಂಗ್ಗಳಾಗಲ್ಲ ಇದು ಒಂದು ಇನ್ಫಾರ್ಮಲ್ ಗ್ರೂಪಿಂಗ್ ನೆನಪಿಟ್ಕೊಳ್ಳಿ ಸೊ ಕ್ವಾಡ್ ಕಂಟ್ರೀಸಲ್ಲಿ ಯಾವ ಕಂಟ್ರಿ ಇಲ್ಲ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಸೌತ್ ಕೊರಿಯಾ ಸೌತ್ ಕೊರಿಯಾ ಇಲ್ಲ ಇಂಡಿಯಾ ಜಪಾನ್ ಆಸ್ಟ್ರೇಲಿಯಾ ಮತ್ತು ಯು ಎಸ್ ಎ ಈ ನಾಲ್ಕು ಕಂಟ್ರಿಗಳನ್ನು ಕ್ವಾಡ್ ಗ್ರೂಪಿಂಗ್ ಅಥವಾ ಕ್ವಾಡಲ್ಯಾಟ್ರಲ್ ಗ್ರೂಪಿಂಗ್ ಅಂತ ಕರಿತೀವಿ ನೀವು ಮ್ಯಾಪನ್ನು ನೋಡಿದರೆ ಒಂದು ಕ್ವಾಡ್ರ್ಯಾಂಗ್ಯುಲರ್ ಫಾರ್ಮೇಷನ್ ಆಗೋದನ್ನು ನೋಡ್ಬೋದು ನಾಲ್ಕು ಕಂಟ್ರಿಗಳನ್ನು ಕನೆಕ್ಟ್ ಮಾಡುವಾಗ ಓಕೆನಾ ಮೂರನೇ ಪ್ರಶ್ನೆ ಹೋಗೋಣ ದ ಫಸ್ಟ್ ಟ್ರೈ ಸರ್ವಿಸ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅಮೆರಿಕಾ ವಾಸ್ ನೇಮ್ ಸೊ ಟ್ರೈ ಸರ್ವಿಸ್ ಮಿಲ್ಟ್ರಿ ಎಕ್ಸಸೈಸ್ ಅಂತ ಹೇಳಿದರೆ ಭಾರತದ ಭೂಸೇನೆ ಏನಿದೆ ವಾಯುಸೇನೆ ಮತ್ತು ನೌಕಾಸೇನೆ ಮೂರು ಸೇನೆಗಳು ಮತ್ತು ಅಮೆರಿಕದ ಭೂಸೇನೆ ವಾಯುಸೇನೆ ಮತ್ತು ನೌಕಾಸೇನೆಯ ತುಕಡಿಗಳು ಒಟ್ಟಿಗೆ ಸೇರಿ ಒಂದು ಎಕ್ಸಸೈಸನ್ನು ಮಾಡಿದ್ವು ಅದನ್ನು ಟ್ರೈ ಸರ್ವಿಸ್ ಮಿಲ್ಟ್ರಿ ಎಕ್ಸಸೈಸ್ ಅಂತ ಕರಿತೀವಿ ಸೊ ಅದರ ಹೆಸರು ಟೈಗರ್ ಟ್ರಯಂಪ್ ಅಂತ ಇಡಲಾಗಿತ್ತು ಸೊ ಅದರಿಂದ ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಫಸ್ಟ್ ಟ್ರೈ ಸರ್ವಿಸ್ ಮಿಲಿಟ್ರಿ ಎಕ್ಸಸೈಸ್ ಟೈಗರ್ ಟ್ರಯಂಪ್ ಅಂತ ಹೇಳಿ ಅದು ಬಹಳ ಇಂಪಾರ್ಟೆಂಟ್ ಯುದ್ಧ ಅಭ್ಯಾಸ ಬಂದು ಭಾರತ ಮತ್ತು ಯು ಎಸ್ ಎ ನಡುವೆ ನಡೆಯುವಂಥ ಸೇನೆಯ ಭೂ ಸೇನೆಯ ಮಿಲಿಟರಿ ಎಕ್ಸಸೈಸ್ ಓಕೆನಾ ಮಲಬಾರ್ ಬಂದು ನೇವಿಯ ನೇವಲ್ ಎಕ್ಸಸೈಸು ಇಲ್ಲಿ ಮೂರು ಕಂಟ್ರಿಗಳು ಭಾಗವಹಿಸ್ತವೆ ಒಂದು ಭಾರತ ಎರಡನೇದು ಜಪಾನ್ ಮತ್ತು ಮೂರನೇದು ಯು ಎಸ್ ಎ ಸೊ ಮಲಬಾರ್ ನಲ್ಲಿ ಮೂರು ಕಂಟ್ರೀಸ್ಗಳು ಭಾಗವಹಿಸ್ತವೆ ಇಂಡಿಯಾ ಜಪಾನ್ ಮತ್ತು ಯು ಎಸ್ ಎ ಒಂದು ಮಲಬಾರ್ ನಲ್ಲಿ ಆಸ್ಟ್ರೇಲಿಯಾ ಕೂಡ ಭಾಗವಹಿಸಿತ್ತು ತದನಂತರ ಚೈನಾ ಅದರ ಮೇಲೆ ಡೌಟ್ಸನ್ನು ವ್ಯಕ್ತಪಡಿಸಿದಾಗ ತನ್ನ ವಿರುದ್ಧ ಮಾಡಲಾಗ್ತಿದೆ ಅಂತ ಹೇಳೋದ ನಂತರ ಆಸ್ಟ್ರೇಲಿಯಾ ಭಾಗವಹಿಸೋದನ್ನು ನಿಲ್ಲಿಸಿದೆ ಸೊ ಸದ್ಯಕ್ಕೆ ಮಲಬಾರ್ ಎಕ್ಸಸೈಸ್ ಭಾರ ಮೂರು ದೇಶಗಳು ಭಾಗವಹಿಸ್ತವೆ ಇಂಡಿಯಾ ಜಪಾನ್ ಮತ್ತು ಯು ಎಸ್ ಎ ಎಕ್ವಿರಿನ್ ಯಾವ ದೇಶ ಮತ್ತು ಭಾರತದ ನಡುವೆ ನಡೆಯುವಂಥ ಮಿಲಿಟರಿ ಎಕ್ಸಸೈಸ್ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಮೂರನ್ನ ನಾನು ಹೇಳಿದ್ದೀನಿ ಟ್ರೈಗರ್ ಟ್ರ್ಯಾಂಪ್ ಬಂದು ಟ್ರೈ ಸರ್ವಿಸ್ ಮಿಲ್ಟ್ರಿ ಎಕ್ಸಸೈಸ್ ಯುದ್ಧ ಅಭ್ಯಾಸ ಇಂಡಿಯಾ ಮತ್ತು ಯು ಎಸ್ ಎ ನಡುವೆ ನಡೆಯುವಂಥ ಭೂಸೇನೆ ಎಕ್ಸಸೈಸ್ ಮಲಬಾರ್ ಬಂದು ನೇವಲ್ ಎಕ್ಸಸೈಸು ಅದು ಭಾರತ ಜಪಾನ್ ಮತ್ತು ಯು ಎಸ್ ಎ ನಡುವೆ ನಡೆಯುತ್ತೆ ಓಕೆನಾ ಸ್ಟಬಲ್ ಬರ್ನಿಂಗ್ ಇಸ್ ಅ ರೀಸನ್ ಫಾರ್ ಫಾರ್ ಏರ್ ಪೊಲ್ಯೂಷನ್ ಇನ್ ವಿಚ್ ಮೆಟ್ರೋಪಾಲಿಟನ್ ಸಿಟಿ ಇದು ನಾಲ್ಕನೇ ಪ್ರಶ್ನೆ ಸೊ ವಿಂಟರ್ ಶುರು ಆಗ್ತಿದ್ದಂಗೆ ಸ್ಟಬಲ್ ಬರ್ನಿಂಗ್ ಇಶ್ಯೂ ದೊಡ್ಡದಾಗುತ್ತೆ ಸ್ಟಬಲ್ ಬರ್ನಿಂಗ್ ಅಂತ ಹೇಳಿದರೆ ವೀಟ್ ಕ್ರಾಪ್ ಗ್ರೋ ಮಾಡ್ತಾರೆ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶ ವೆಸ್ಟರ್ನ್ ಯು ಪಿಯಲ್ಲಿ ಸೊ ವೀಟ್ನ ನಂತರ ನೆಕ್ಸ್ಟ್ ಪ್ಯಾಡಿ ಕಲ್ಟಿವೇಶನ್ಗೆ ಹೋಗೋಕ್ಕಿಂತ ಮುಂಚೆ ವೀಟನ್ನ ಸ್ಟಬಲ್ಸ್ ಏನಿರುತ್ತೆ ಅದನ್ನು ಬರ್ನ್ ಮಾಡಲಾಗುತ್ತೆ ಸುಡ್ಲಾಗುತ್ತೆ ಸೊ ಇದರಿಂದ ಏರ್ ಪೊಲ್ಯೂಷನ್ ಇನ್ಕ್ರೀಸ್ ಆಗುತ್ತೆ ಓಕೆನಾ ಸೊ ಇದು ಡೆಲ್ಲಿಯ ಸುತ್ತ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಆಗಲಿಕ್ಕೆ ಮುಖ್ಯ ಕಾರಣ ಓಕೆ ಸ್ಟಬಲ್ ಬರ್ನಿಂಗ್ ಏರ್ ಪೊಲ್ಯೂಷನ್ ಎಲ್ಲಿ ಕಾಸ್ ಮಾಡುತ್ತೆ ಅಂದರೆ ಡೆಲ್ಲಿಯಲ್ಲಿ ಓಕೆ ಐದನೇ ಪ್ರಶ್ನೆಗೋಣ ಮೇರಾ ಪಾನಿ ಮೇರಾ ಮೇರಿ ವಿರಾಸತ್ ಪ್ರೋಗ್ರಾಮ್ ಇಸ್ ಲಾಂಚ್ಡ್ ಬೈ ದ ಗೌರ್ಮೆಂಟ್ ಆಫ್ ಸೊ ಇದು ಒಂದು ಹರಿಯಾಣ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿರುವಂಥ ಪ್ರೋಗ್ರಾಮ್ ಬೇಸಿಕಲಿ ಯಾಕೆ ಈ ಪ್ರೋಗ್ರಾಮ ಸ್ಟಾರ್ಟ್ ಮಾಡಲಾಗಿತ್ತು ಅಂತ ಹೇಳಿ ಗ್ರೀನ್ ರೆವಲ್ಯೂಷನ್ ನಂತರ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಯಥೇಚ್ಛವಾಗಿ ರೈಸ್ ಕಲ್ಟಿವೇಶನ್ ಪ್ಯಾಡಿ ಕಲ್ಟಿವೇಶನ್ ಸ್ಟಾರ್ಟ್ ಆಯಿತು ಸೊ ಈ ಪ್ಯಾಡಿ ಕಲ್ಟಿವೇಶನ್ನಿಂದಾಗಿ ವಾಟರ್ ಅವೈಲೇಬಿಲಿಟಿ ಪ್ಯಾಡಿಗೆ ತುಂಬ ಬೇಕಾಗುತ್ತೆ ನೀರಿನ ಅವಶ್ಯಕತೆ ಪ್ಯಾಡಿ ಕಲ್ಟಿವೇಶನ್ಗೆ ಭತ್ತ ಬೆಳೆಯೋದಕ್ಕೆ ತುಂಬ ಅವಶ್ಯಕ ಅತಿ ಹೆಚ್ಚು ನೀರನ್ನು ಬಳಸ್ಕೊಳ್ಳುತ್ತೆ ಸೊ ಇದರಿಂದಾಗಿ ನೀರಿನ ಮಟ್ಟ ಗ್ರೌಂಡ್ ಲೆವೆಲ್ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆ ಡಿಕ್ರೀಸ್ ಆಗ್ತಾ ಹೋಗ್ತಿದೆ ಹರಿಯಾಣ ಮತ್ತು ಸುತ್ತಮುತ್ತ ಅದರಿಂದ ಹರಿಯಾಣ ಗೌರ್ಮೆಂಟ್ ಈ ಒಂದು ಪ್ರೋಗ್ರಾಮನ್ನು ತರುತ್ತೆ ಮೇರಾ ಪಾನಿ ಮೇರಿ ವಿರಾಸತ್ ಇದು ಬೇಸಿಕಲಿ ಪ್ಯಾಡಿಯನ್ನು ಬಿಟ್ಟು ಬೇರೆ ಕ್ರಾಪ್ಗಳನ್ನು ಭತ್ತವನ್ನು ಬಿಟ್ಟು ಬೇರೆ ಕ್ರಾಪ್ಗಳನ್ನ ಬೆಳೀಲಿಕ್ಕೆ ಯಾರು ಫಾರ್ಮರ್ಸ್ ಮುಂದೆ ಬರ್ತಾರೋ ಅವರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಈ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಲಾಗಿತ್ತು ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನೀರಿನ ಸದ್ಬಳಕೆ ಆಗಬೇಕು ಸೊ ನೀರು ಈ ಪ್ಯಾಡಿ ಗ್ರೋ ಮಾಡೋದ್ರಿಂದ ಯಥೇಚ್ಛವಾಗಿ ನೀರಿನ ಖರ್ಚಾಗ್ತಿದೆ ಗ್ರೌಂಡ್ ವಾಟರ್ ಲೆವೆಲ್ ಡಿಕ್ರೀಸ್ ಆಗ್ತಾ ಹೋಗ್ತಿದೆ ಅದರಿಂದ ಅದನ್ನು ಡೈವರ್ಸಿಫೈ ಮಾಡಿ ಬೇರೆ ಬೇರೆ ಕ್ರಾಪ್ಗಳನ್ನು ಬೆಳೆಯೋಲ್ಲಿ ಫಾರ್ಮರ್ಸ್ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಲಾಗಿತ್ತು ಸೊ ಇದರ ವಿರುದ್ಧವಾಗಿ ಫಾರ್ಮರ್ಸ್ ಕೂಡ ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ ಸೊ ಅದರಿಂದ ನ್ಯೂಸ್ ಓಕೆನಾ ಹರಿಯಾಣ ಇದಕ್ಕೆ ಸರಿಯಾದ ಹೌದಾ ಮೇರಾ ಪಾನಿ ಮೇರಿ ವಿರಾಸತ್ ಪ್ರೋಗ್ರಾಮು ಹರಿಯಾಣದ್ದು ಓಕೆ ಆರನೇ ಪ್ರಶ್ನೆಗೊಂಡ ಡೌನ್ ಸಿಂಡ್ರೋಮ್ ಇಸ್ ಕಾಸ್ ಬೈ ಎಕ್ಸ್ಟ್ರಾ ಜೆನೆಟಿಕ್ ಮೆಟೀರಿಯಲ್ ಇಂದ ಕ್ರೋಮೋಸೋಮ್ ಪೇರ್ ಸೊ ಇಪ್ಪತ್ತು ಟ್ವೆಂಟಿ ಫಸ್ಟ್ ಕ್ರಮೋಜೋಮ ಪೇರಲ್ಲಿ ಒಟ್ಟು ಇಪ್ಪತ್ತ್ಮೂರು ಕ್ರೋಮೋಸೋಮ್ ಪೇರ್ ಇರುತ್ತೆ ಮಾನವನಲ್ಲಿ ಇಪ್ಪತ್ತೆರಡು ಸೊಮ್ಯಾಟಿಕ್ ಇರುತ್ತೆ ಒಂದು ಜೋಮ್ ಸೆಲ್ ಇರುತ್ತೆ ಜೋಮ್ ಸೆಲ್ ಪೇರು ಸೊ ಅದರಲ್ಲಿ ಇಪ್ಪತ್ತೊಂದೇ ಸೊಮ್ಯಾಟಿಕ್ ಪೇರ್ನಲ್ಲಿ ಡೌನ್ ಸಿಂಡ್ರೋಮ್ ಕಾಸ್ ಆಗುತ್ತೆ ಬಿಕಾಸ್ ಎಕ್ಸ್ಟ್ರಾ ರೆಪ್ಲಿಕೇಶನ್ ಆದಾಗ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಟ್ರಾ ಪ್ರೊಡ್ಯೂಸ್ ಆಗುತ್ತೆ ಸೊ ಇದರಿಂದಾಗಿ ಡೌನ್ ಸಿಂಡ್ರೋಮ್ ಕಾಸ್ ಆಗುತ್ತೆ ಬೇಸಿಕಲಿ ಮೆಂಟಲ್ ಪ್ರಾಬ್ಲಮ್ಸ್ ಹೆಚ್ಚಾಗಿ ಕಾಣಕ್ಕೆ ಸಿಗುತ್ತೆ ಇದ್ಯಾಕೆ ನ್ಯೂಸಲ್ಲಿತ್ತು ಇತ್ತು ಅಂತ ಹೇಳಿದರೆ ಸೊ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಅಡಿಯಲ್ಲಿ ತ್ರೀ ಮಂತ್ಸ್ ನಂತರ ಅಬೋಷನ್ ಮಾಡಲಿಕ್ಕಾಗೋದಿಲ್ಲ ಸೊ ಹೀಗೆ ಒಂದು ಕೇಸ್ನಲ್ಲಿ ಮ ಟ್ವಿನ್ಸ್ ಮಕ್ಕಳಲ್ಲಿ ಒಂದು ಮಗು ಡೌನ್ ಸಿಮ್ಟ್ರಮಿಂದ ಸಫರ್ ಆಗ್ತಿದೆ ಹೇಳಿ ರಿಪೋರ್ಟನ್ನು ಕಂಡ್ ಮನಗಂಡಂತೆ ಒಬ್ಬರು ಕೋರ್ಟನ್ನು ಅಪ್ರೋಚ್ ಮಾಡಿದರು ಅದು ಫಿಟಸನ್ನು ರಿಮೂವ್ ಮಾಡಲಿಕ್ಕೆ ಸೊ ಅದರಿಂದಾಗಿ ಕೋರ್ಟ್ ಅದನ್ನು ಒಪ್ಪಲಿಲ್ಲ ಬಿಕಾಸ್ ಅದರಿಂದ ಇನ್ನೊಂದು ಮಗುಗೂ ತೊಂದರೆ ಆಗೋ ಚಾನ್ಸಸ್ ಇದೆ ಅಂಥೇಳಿ ಅಲ್ಲಿ ಮೆಡಿಕಲ್ ಅಡ್ವೈಸರಿ ಬೋರ್ಡ್ ಹೇಳಿರೋದ್ರಿಂದ ಕೋರ್ಟು ಆ ಅನ್ನು ರಿಮೂವ್ ಮಾಡಲಿಕ್ಕೆ ಒಪ್ಪಲಿಲ್ಲ ಸೊ ಅದರಿಂದ ನ್ಯೂಸ್ನಲ್ಲಿತ್ತು ಓಕೆ ಸಾರಿ ಏಳನೇ ಪ್ರಶ್ನೆ ಹೋಣ ಜನ್ರಲ್ ಡಾಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ಇನ್ ನ್ಯೂಸ್ ಇಸ್ ಡಾಟಾ ಪ್ರೊಟೆಕ್ಷನ್ ಲಾ ಆಫ್ ಸೊ ಯುರೋಪಿಯನ್ ಯೂನಿಯನ್ ಅವರು ಮೊದಲಿಗಾಗಿ ಈ ಒಂದು ಡಾಟಾ ಪ್ರೊಟೆಕ್ಷನ್ ಲಾ ಅನ್ನು ತರಲಾಗಿತ್ತು ಯುರೋಪಿಯನ್ ಯೂನಿಯನ್ ಸೊ ಜನ್ರಲ್ ಡಾಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸು ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿದ್ದು ಓಕೆನಾ ಸೊ ಬಹಳ ನ್ಯೂಸ್ನಲ್ಲಿರುತ್ತೆ ಬಿಕಾಸ್ ಫಸ್ಟ್ ಟೈಮ್ ಈ ಒಂದು ಇನಿಷಿಯೇಟಿವ್ ಡಾಟಾ ಪ್ರೊಟೆಕ್ಷನ್ ನಾವು ಏನು ಡಾಟಾ ಮೊಬೈಲ್ ಡಾಟಾಲ್ಯೋ ನಮ್ಮ ಬೇರೆ ಬೇರೆ ವಿಷಯಗಳನ್ನು ನಾವು ಏನು ಇಂಟರ್ನೆಟ್ನಲ್ಲಿ ಲೋಡ್ ಮಾಡ್ತೀವಿ ಆ ಡಾಟಾವನ್ನು ಸೆಕ್ಯೂರ್ ಮಾಡಲಿಕ್ಕೋಸ್ಕರ ಈ ಜಿ ಡಿ ಪಿ ಆರ್ ಅನ್ನು ಸೆಟ್ ಅಪ್ ಮಾಡಲಾಗಿತ್ತು ಓಕೆ ಸೊ ಅದರಿಂದ ಬಹಳ ಇಂಪಾರ್ಟೆಂಟ್ ಸಿಮಿಲರ್ಲಿ ಯು ಎಸ್ ಎಲ್ಲಿ ಕ್ಲೌಡ್ ಆ್ಯಕ್ಟ್ ಅಂತ ಕೂಡ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಎಂಟನೇ ಪ್ರಶ್ನೆಗೋಣ ಸಿಲ್ವರ್ ಶೂಟ್ ಫಿಶ್ ಇಂಟೆ ಸ್ಯಾಂಗ್ಟಸ್ ಐಡೆಂಟಿಫೈಡ್ ಇನ್ ವೆಲಂಕಣಿ ಇಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಸೊ ವೆಲಂಕಣಿ ಅನ್ನೋ ಸ್ಥಳದಲ್ಲಿ ಸಿಲ್ವರ್ ಹ್ಯೂಡ್ ಫಿಶ್ ಏನಿದೆ ಪುಂಜ ಸ್ಯಾಂಕ್ಟಸ್ ಅಂತ ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ ಸ್ಯಾಂಗ್ಟಸ್ ಅಂತ ಹೇಳಿದರೆ ಬೇಸಿಕಲಿ ಹೋಲಿ ಪ್ಲೇಸ್ ಅಂತ ಅರ್ಥ ಸೊ ವೆಲಂಕಣಿ ಕೂಡ ಒಂದು ಪವಿತ್ರ ಸ್ಥಳ ಕ್ರಿಶ್ಚಿಯನ್ನರಿಗೆ ಬಹಳ ಪವಿತ್ರವಾದ ಸ್ಥಳ ಕುಂಟಿಯ ಸೈಂಟಸ್ ಅಂತ ಕರೀತಾರೆ ಸೊ ಇದು ಎಲ್ಲಿದೆ ಅನ್ನೋದು ಪ್ರಶ್ನೆ ವೆಲಂಕಣಿ ಇರುವಂಥದ್ದು ತಮಿಳ್ನಾಡಿನಲ್ಲಿ ಸೊ ಇದು ಸರಿಯಾದ ಉತ್ತರ ತಮಿಳ್ನಾಡು ಓಕೆನಾ ಒಂದು ಹೊಸ ಸ್ಪೀಶೀಸ್ ಡಿಸ್ಕವರ್ ಆಗಿತ್ತು ಅದರ ಅಷ್ಟೇ ಇಂಪಾರ್ಟೆಂಟ್ ಇರುವಂಥದ್ದು ತಮಿಳ್ನಾಡು ಅಂತ ನೆನ್ಪಿಟ್ಕೊಳ್ಳಿ ಒಂಬತ್ತನೇ ಪ್ರಶ್ನೆಗೆ ಗೋಲ್ಡನ್ ಹ್ಯಾಟ್ರಿಕ್ ಇಸ್ ದ ಆಟೋಬಯೋಗ್ರಫಿ ಆಫ್ ಸೊ ಬಲ್ಬೀರ್ ಸಿಂಗ್ ಯಾರಿದ್ದಾರೆ ಮೂರು ಕಂಟಿನ್ಯೂಯಸ್ ಆಗಿ ಒಲಿಂಪಿಕ್ ಗೋಲ್ಡ್ ಮೆಡಲ್ ಅಂತ ಪಡೆದವರು ಭಾರತದ ಹಾಕಿ ಒಟ್ಟು ಎಂಟು ಗೋಲ್ಡ್ ಮೆಡಲ್ಗಳನ್ನು ಪಡೆದಿದೆ ಅದರಲ್ಲಿ ಮೂರರಲ್ಲಿ ಇವರು ಭಾಗವಾಗಿದ್ದರು ಸೊ ಅವರ ಆಟೋಬಯೋಗ್ರಫಿ ಹೆಸರು ಗೋಲ್ಡನ್ ಹ್ಯಾಟ್ರಿಕ್ ಬಲ್ಬೀರ್ ಸಿಂಗ್ ಸೀನಿಯರ್ ಅಂತ ಕರೀತಾರೆ ಸೊ ಇನ್ನುಳಿದಂತೆ ಕಪಿಲ್ ದೇವ್ದು ಬಂತು ಕಪಿಲ್ ದೇವ್ದು ಆಟೋಬಯೋಗ್ರಫಿ ಬಂದು ಬೈ ಗಾಡ್ಸ್ ಡಿಕ್ರಿ ಅಂತ ಓಕೆ ಜಿ ಓ ಡಿ ಸ್ಲ್ಯಾಶಸ್ ಡಿಕ್ರಿ ಡಿ ಇ ಸಿ ಆರ್ ಡಬಲ್ ಇ ಸುನಿಲ್ ಗವಾಸ್ಕರ್ ಬಂದು ಸಿಂಪಲ್ ಆಗಿದೆ ಸನ್ನಿ ಡೇಸ್ ಸುನಿಲ್ ಗವಸ್ಕರ್ ಅವರ ಆಟೋಬಯೋಗ್ರಫಿ ಸನ್ನಿ ಡೇಸ್ ಆ್ಯಂಡ್ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಪ್ಲೇಯಿಂಗ್ ಇಟ್ ಮೈ ವೇ ಓಕೆನಾ ಸೊ ಇವರ ಆಟೋಬಯೋಗ್ರಫಿಗಳು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ ನೆನಪಿಟ್ಕೊಳ್ಳಿ ಓಕೆ ಬಲ್ಬೀರ್ ಸಿಂಗ್ ಸೀನಿಯರ್ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂದರೆ ಹಾಕಿ ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಆ್ಯಂಡ್ ಕಡೆಯ ಪ್ರಶ್ನೆಗೆ ಹೋಣ ಓ ಒಂದು ಯು ಎನ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಸೊ ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಬರೀರಿ ಆ್ಯಂಡ್ ಇನ್ನು ಉಳಿದಂತೆ ಮೂರು ಹೆಸರುಗಳನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಆ ಆಪ್ಷನ್ ಅಲ್ಲದೇ ಸೊ ಆ ಮೂರು ಹೆಸರುಗಳು ಯಾವುದಕ್ಕೆ ಸಂಬಂಧ ಯಾರಿಗೆ ಯಾವ ಕಾರಣಕ್ಕಾಗಿ ಫೇಮಸ್ ಆಗಿದ್ರು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಸೊ ಇದು ಇವತ್ತಿನ ಕ್ಲಾಸ್ ಆ್ಯಂಡ್ ಇಪ್ಪತ್ತೇಳನೇ ಕ್ಲಾಸ್ ಇಪ್ಪತ್ತೇಳನೇ ತಾರೀಕಿನ ಕರೆಂಟ್ ಅಫೇರ್ಸ್ ಚಿಕ್ಕೂಸ್ ಕೂಡ ಸದ್ಯದಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಆ್ಯಂಡ್ ಯಾರು ಟೆಲಿಗ್ರಾಮ್ ಚಾನಲನ್ನು ಇನ್ನೂ ಫಾಲೋ ಮಾಡ್ತಿಲ್ವ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು ದಟ್ಸ್ ಆಲ್ ಫಾರ್ ದಿಸ್ ಕ್ಲಾಸ್ ಥ್ಯಾಂಕ್ ಯು